ನಮಸ್ಕಾರ ಸ್ನೇಹಿತರೆ ಗ್ಲುಟನ್ ಎಂದರೆ ಅಂಟು ಎಂದು ಕನ್ನಡದಲ್ಲಿ ಕರೀತಾರೆ ಗೋಧಿಯಲ್ಲಿ ಕಂಡುಬರುವ ಪ್ರೋಟೀನ್ಗಳಿಗೆ ಗ್ಲುಟನ್ ಒಂದು ಸಾಮಾನ್ಯ ಹೆಸರು ಪ್ರೋಟೀನ್ಗಳಾದ ಗ್ಲಿಯಾಜಿನ್ ಮತ್ತು ಗ್ಲುಟನನ್ ರೂಪವೇ ಗ್ಲುಟನ್ ಇದೇ ರೀತಿಯ ಶೇಖರಣಾ ಪ್ರೋಟೀನ್ಗಳು ರಾಯ್ನಲ್ಲಿ ಸಿಕ್ಯಾಲಿನ್ ರೂಪದಲ್ಲಿ ಬೋರ್ಲಿಯಲ್ಲಿ ಹೋರ್ಡಿಯನ್ ರೂಪದಲ್ಲಿ ಮತ್ತು ಓಟ್ಸ್ನಲ್ಲಿ ಅವೆನೆನ್ಸ್ ರೂಪದಲ್ಲಿ ಅಸ್ತಿತ್ವದಲ್ಲಿದೆ ಗ್ಲುಟನ್ ಆಹಾರಗಳು ಅವುಗಳ ಆಕಾರವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಆಹಾರವನ್ನು ಒಟ್ಟಿಗೆ ಹಿಡಿದಿಡುವ ಅಂಟು ಆಗಿ ಕಾರ್ಯನಿರ್ವಹಿಸುತ್ತೆ ಮೈದಾಯಿಂದ ತಯಾರಿಸಿದ ಪದಾರ್ಥಗಳು ಬ್ರೆಡ್ ಪಾಸ್ತಾ ಪಿಜ್ಜಾ ಕೇಕ್ ಪೇಸ್ಟ್ರಿ ಬಿಸ್ಕೆಟ್ಸ್ ಕುಕೀಸ್ ಬೇಕರಿಯಲ್ಲಿ ದೊರೆಯುವ ಹೆಚ್ಚಿನ ಪದಾರ್ಥಗಳಲ್ಲಿ ಮತ್ತು ಏಕದಳ ಮುಂತಾದ ಆಹಾರಗಳಲ್ಲಿ ಇದು ಸಾಮಾನ್ಯ ಆಗಿದೆ ಗ್ಲುಟನ್ ಯಾವುದೇ ಅಗತ್ಯ ಪೋ ಪೋಷಕಾಂಶಗಳನ್ನು ಒದಗಿಸೋದಿಲ್ಲ ಉದರದ ಕಾಯಿಲೆ ಇರುವ ಜನರು ರೋಗ ಪ್ರತಿಕ್ರಿಯೆಯನ್ನು ಹೊಂದಿರುತ್ತಾರೆ ಅದು ಗ್ಲುಟನ್ ತಿನ್ನೋದರಿಂದ ಹೆಚ್ಚಾಗತ್ತೆ ಅವರು ಗ್ಲುಟನ್ ಹೊಂದಿರುವ ಆಹಾರವನ್ನು ಸೇವಿಸಿದಾಗ ಕರುಳಿನ ಮತ್ತು ದೇಹದ ಇತರ ಭಾಗಗಳಲ್ಲಿ ಉರಿಯೂತ ಮತ್ತು ಹಾನಿಯನ್ನುಂಟು ಮಾಡುತ್ತೆ ಈ ರೀತಿಯ ಅಲರ್ಜಿ ಎಲ್ಲರಲ್ಲೂ ತೋರಿ ಬರೋದಿಲ್ಲ ಕೆಲವರಲ್ಲಿ ಮಾತ್ರ ತೋರಿಬರುತ್ತೆ ನಿಮಗೆ ಈ ಗ್ಲುಟನ್ನ ಅಲರ್ಜಿ ಇದೆ ಎಂದು ನೀವು ತಿಳಿದುಕೊಳ್ಳೋದಾದರೂ ಹೇಗೆ ಗ್ಲುಟನ್ನನ್ನು ತಿಂದ ನಿಮಗೆ ಮಲಬದ್ಧತೆ ಅಥವಾ ಅತಿಸಾರ ಅತಿಯಾದ ಹೊಟ್ಟೆ ಉಬ್ಬರ ತಲೆನೋವು ಕೀಲು ನೋವು ಹೊಟ್ಟೆ ನೋವು ಆಯಾಸ ವಿವರಿಸಲಾಗದ ಮನಸ್ಥಿತಿ ಬದಲಾವಣೆಗಳು ಸ್ಪಷ್ಟವಾಗಿ ಯೋಚಿಸುವ ಸಾಮರ್ಥ್ಯದ ಕೊರತೆ ಕೆಲವೊಮ್ಮೆ ಇದನ್ನು ಮೆದುಳಿನ ಮಂಜು ಅಥವಾ ಬ್ರೈನ್ ಫಾಗ್ ಎಂದು ಕರೀತಾರೆ ಗ್ಲುಟನ್ ಕಂಡು ಹಿಡಿಯೋದಾದರೂ ಹೇಗೆ ಗೋಧಿ ಅಥವಾ ಮೈದಾ ಹಿಟ್ಟನ್ನು ಚಪಾತಿ ಹಿಟ್ಟಿನಂತೆ ಕಲಸಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ತೊಳಿರಿ ಇದರ ಪಿಷ್ಟ ಅಥವಾ ಸ್ಟಾರ್ಚ್ ಮತ್ತು ಎಲ್ಲ ಕರಗುವ ವಸ್ತುಗಳನ್ನು ತೆಗೆದುಹಾಕಿದ ನಂತರ ಶುದ್ಧ ನೀರಿಗೆ ಬದಲಾಯಿಸಿ ಮತ್ತೆ ನೆನೆಸಿ ಹೆಚ್ಚಿನ ಪಿಷ್ಟವನ್ನು ಹಾಕಿದಾಗ ಗ್ಲುಟನ್ನ ರೂಪ ಕಾಣುತ್ತದೆ